ಅಕ್ಟೋಬರ್ 20 ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ 2023 ರ ಐಸಿಸಿ ಏಕದಿನ ವಿಶ್ವಕಪ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಆಸ್ಟ್ರೇಲಿಯಾ ತಂಡ ಭರ್ಜರಿ ಜಯ ಸಾಧಿಸಿದೆ. ಪಾಕಿಸ್ತಾನದ ನಾಯಕ ಬಾಬರ್ ಅಜಮ್ ನಾಲ್ಕನೇ ಏಕದಿನ ವಿಶ್ವಕಪ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡೋದಕ್ಕೆ ಆಯ್ಕೆ ಮಾಡಿಕೊಂಡ್ರು. ನಂತರ ಆಸ್ಟ್ರೇಲಿಯಾದ ಇಬ್ಬರು ಬ್ಯಾಟ್ಸ್ಮನ್ ಆಕ್ರಮಣಕಾರಿ ಪ್ರದರ್ಶನ ನೀಡಿದರು. ಆಸ್ಟ್ರೇಲಿಯಾದ ಆರಂಭಿಕ ಜೋಡಿಯಾದ ಡೇವಿಡ್ ವಾರ್ನರ್ ಮತ್ತು ಮಿಚೆಲ್ ಮಾರ್ಷ್ ಪಾಕಿಸ್ತಾನದ ಬೌಲಿಂಗ್ ವಿಭಾಗವನ್ನು ಮನಬಂದಂತೆ ದಂಡಿಸಿದರು. ಈ ಜೋಡಿ ಮೊದಲ ವಿಕೆಟ್ಗೆ 33.5 ಓವರ್ಗಳಲ್ಲಿ 159 ರನ್ಗಳ ಜೊತೆಯಾಟ ಆಡಿ ದೊಡ್ಡ ಮೊತ್ತ ಕಲೆ ಹಾಕೋದಕ್ಕೆ ಮುನ್ನುಡಿ ಬರೆದರು. ಇದು ಏಕದಿನ ವಿಶ್ವಕಪ್ ಇತಿಹಾಸದಲ್ಲಿ ಯಾವುದೇ ವಿಕೆಟ್ ಇಲ್ಲದೆ ಆರನೇ ಅತಿ ಹೆಚ್ಚು ಮೊತ್ತದ ಜೊತೆಯಾಟ ಆಗಿದೆ. ಈ ವೇಳೆ 108 ಎಸೆತಗಳಲ್ಲಿ 10 ಬೌಂಡರಿ 9 ಸಿಕ್ಸರ್ಗಳ ಮೂಲಕ 121 ರನ್ ಗಳಿಸಿದ್ದ ಮಿಚೆಲ್ ಮಾರ್ಷ್ ವಿಕೆಟ್ ಒಪ್ಪಿಸಿದರು. ಮಿಚೆಲ್ ಮಾರ್ಷ್ 100 ಎಸೆತಗಳಲ್ಲಿ 100 ರನ್ ಗಡಿ ದಾಟಿದರು. ಇದು ಅವರ ಎರಡನೇ ಏಕದಿನ ಶತಕ. ಇನ್ನು ಎಡಗೈ ಆರಂಭಿಕ ಬ್ಯಾಟರ್ ಡೇವಿಡ್ ವಾರ್ನರ್ 85 ಎಸೆತಗಳಲ್ಲಿ 21ನೇ ಏಕದಿನ ಶತಕವನ್ನು ಬಾರಿಸಿದರು. ವಿಶ್ವಕಪ್ ಪಂದ್ಯದಲ್ಲಿ ಶತಕ ಸಿಡಿಸ್ತಾ ಇದ್ದ ಹಾಗೆ ಜಿಗಿದು ಗಾಳಿಯಲ್ಲಿ ಗುದ್ದಿದರು. ಹಾಗೆ ತಮ್ಮ ನೆಚ್ಚಿನ ಪುಷ್ಪ ಚಿತ್ರದ ಶೈಲಿಯಲ್ಲಿ ಆಕ್ಷನ್ ಮಾಡಿದ್ದು ವಿಶೇಷವಾಗಿತ್ತು. ಅಂತಿಮವಾಗಿ ಡೇವಿಡ್ ವಾರ್ನರ್ 129 ಎಸೆತಗಳಲ್ಲಿ 14 ಬೌಂಡರಿ 9 ಸಿಕ್ಸರ್ಗಳ ಸಮೇತ 163 ರನ್ ಗಳಿಸಿ ಹ್ಯಾರಿ ಫ್ರೌಫ್ಗೆ ವಿಕೆಟ್ ಒಪ್ಪಿಸಿದರು. ಹೀಗೆ ರನ್ ಹೊಳೆ ಹರಿಸಿದ ಡೇವಿಡ್ ವಾರ್ನರ್ಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪ್ರೇಕ್ಷಕರು ಎದ್ದು ನಿಂತು ಗೌರವವನ್ನು ಸಲ್ಲಿಸಿದರು.